ನಿಮ್ಗೆ ಇವತ್ತು ಸೌತ್ ಸುಧಾನ್ ಅಲ್ಲಿ ಜೀವನ ಮಾಡ್ತಾ ಇರೋಂತ ಕನ್ನಡಿಗರನ್ನ ತೋರಿಸ್ತೀನಿ. ಇವರು ಕನ್ನಡಿಗರ ಸಾರಥಿ. ಹೌ ಆರ್ ಯು ಬ್ರದರ್? ನಾವಿರೋಂತ ಜಾಗದಲ್ಲಿ ಬರೀ ಕನ್ನಡಿಗರು ಮಾತ್ರ ಅಲ್ಲ, ಅಲ್ಲಿ ಗುಜರಾತ್, ರಾಜಸ್ಥಾನಿಗಳು, ಸೌತ್ ಇಂಡಿಯನ್ಸ್, ನಾರ್ತ್ ಇಂಡಿಯನ್ಸ್ ಎಲ್ಲ ಇರ್ತಾರೆ. ಈ ಮನೇಲಿ ಗುಜರಾತ್ ಅವರು ಜೀವನ ಮಾಡ್ತಾವ್ರೆ, ಆ ಮನೇಲಿ ಕೇರಳದವ್ರು ಇದಾರೆ, ಮತ್ತೆ ಅಲ್ಲಿ ಕನ್ನಡಿಗರು ಇದಾರೆ. ಸೊ ಎಲ್ಲ ಇಂಡಿಯನ್ಸ್ ಇರೋಂತ ಕಾಂಪೌಂಡ್ ನೋಡಿ ಎಷ್ಟು ಸೆಕ್ಯೂರ್ ಆಗಿದೆ. ಇಲ್ಲಿ ಸೌತ್ ಸುಧಾನ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಸೆಕ್ಯೂರ್ ಆಗಿದೆ ಈ ಕಾಂಪೌಂಡ್ ಅಂತ. ಮುಳ್ಳು ತಂತಿ ಮೇಲೆ ತಂತಿ, ತಂತಿ ಮೇಲೆ ತಂತಿ ಹಾಕ್ಬಿಟ್ಟವ್ರೆ. ಮತ್ತೆ ಇವರು ಇರ್ತಾರೆ, ರೆಡಿಯಾಗಿರ್ತಾರೆ ಎನಿ ಟೈಮ್ ಫೈಟ್ಗೆ. ತೋರಿಸ್ತೀನಿ ಬನ್ನಿ, ಕನ್ನಡಿಗರು ಫ್ಯಾಮಿಲಿ. ಮತ್ತೆ ಇವರು ಅಷ್ಟೇ ಸುಮಾರು ವರ್ಷಗಳಿಂದ ಜೀವನ ಮಾಡ್ತಾರೆ. ಆಯ್ ಬ್ರೋ, ಹೆಂಗಿದ್ದೀರಾ? ಎಷ್ಟೊಷ್ಟು ತಿಂದಿದ್ದೀರಾ? ನಾವು ಬಂದಿ 8 months ಆಯ್ತು, 8 ತಿಂಗಳಾಯ್ತು. ಹೆಂಗಿದೆ ಸೌತ್ ಸುಡಾನು? ಅಂತದೇನು ಇಷ್ಟ ಆಗಿಲ್ಲ, ನಮ್ ಕೆಲ್ಸ ಇದೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಬಿಸ್ನೆಸ್ ನಡೀತಾ ಇದೆ ಇವ್ರದ್ದು, ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಇಲ್ಲಿ. ಇದು ಅಷ್ಟೇ ಇಂಡಿಯನ್ಸ್ ಇಲ್ಲ ಅಷ್ಟೇ ನೋಡಿ, ಕಾಂಪೌಂಡ್ ಇಷ್ಟುದ್ದ ಕಾಂಪೌಂಡ್ ಇದ್ರು ಮೇಲೆ ಮುಳ್ಕಂಬಿ ಹಾಕವ್ರೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಇಲ್ಲಿ ಹೆಂಗಿದೆ ಅಂತ. ಹಾಯ್ ಸರ್, ಹೆಂಗಿದ್ದೀರಾ? ಆರಾಮ ಸರ್? ಏನ್ ಮಾಡ್ತಾ ಇದೀರಾ ಸರ್ ಸೌತ್ ಸುಧಾನ್ ಅಲ್ಲಿ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಇದೀರಾ ಸರ್ ಇಲ್ಲಿ? 15 ವರ್ಷ ಆಯ್ತು. 15 ವರ್ಷದಿಂದ ಸರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದಾರೆ. ಸೊ ಇಡೀ ಸೌತ್ ಸುಧಾನ್ ಫ್ಯಾಮಿಲಿ, ಮತ್ತೆ ಇವರು ಅಷ್ಟೇ ಅಂಜನ್ ಬ್ರೋ ಅಂತ ಇವರು, ಇವರು ಸರ್ನ ಬ್ರದರ್ ಇವರು. ಮತ್ತೆ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ ಸೌತ್ ಸುಧಾನ್ ಅಲ್ಲಿ? 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾರೆ ಸೌತ್ ಸುಧಾನ್ ಅಲ್ಲಿ. ಸೊ ಕನ್ನಡಿಗರು ಸೌತ್ ಸುಧಾನ್ ಅಲ್ಲಿ ಬಿಸ್ನೆಸ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಕೊಡುವಂತದ್ದು. ಯಾಕಂದ್ರೆ ಎಲ್ಲಿಯ ಕರ್ನಾಟಕ, ಎಲ್ಲಿಯ ಸೌತ್ ಸುಧಾನ್, ಸಿಕ್ಕಾಪಟ್ಟೆ ದೂರ ಆಫ್ರಿಕಾದ ಯಾವುದೋ ಒಂದು ದೇಶ. ಈ ದೇಶದಲ್ಲಿ 15 ವರ್ಷದಿಂದ ನೆಲೆ ಊರಿ ನಿಂತಿದ್ದಾರೆ, ಮತ್ತೆ ಇಲ್ಲಿನ ಲೋಕಲ್ಸ್ಗೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ವೇ ಅಲ್ಲ. ನೋಡಿ, ಕನ್ನಡಿಗರ ಮನೆ ಸೌತ್ ಸುಧಾನ್ ಅಲ್ಲಿ ಹೆಂಗಿದೆ. ಇವರು ತೆಲಂಗಾಣದಿಂದ, ಇವರು ಅಷ್ಟೇ ಇಲ್ಲಿ ಎಂಪ್ಲಾಯಿ, ಇಲ್ಲಿ ಕೆಲಸ ಮಾಡ್ತಾರೆ. 5 ವರ್ಷದಿಂದ ಇದ್ದೀರಾ. ಸೊ ಅಂಜನ್ ಬ್ರೋ ಅವರ ಧರ್ಮಪತ್ನಿ ಇವರು. ನಮ್ಗೇನನ್ಸುತ್ತೆ ಅಂದ್ರೆ ಟಿವಿಲಿ ಸುಡಾನ್ ಮತ್ತೆ ಸೌತ್ ಸುಡಾನ್ ಬಗ್ಗೆ ವಾರು ಅದು ಇದೆಲ್ಲ ನಡೀತಾ ಇದೆ ಅಂತ ತೋರಿಸ್ತಾ ಇರ್ತಾರೆ. ಹೌದು, ವಾರ್ಗಳೆಲ್ಲ ಇದೆ, ಬಟ್ ಇಲ್ಲಿರುವಂತ ಲೋಕಲ್ ಜನಗಳಿಗೆ ಮತ್ತೆ ಔಟ್ ಸೈಡ್ ಇಂದ ಬಂದಿದ್ರಲ್ಲ ಫಾರಿನರ್ಸ್ಗೆ, ಅವ್ರಿಗೆ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಟಿವಿಲೆಲ್ಲ ನಮ್ಗೆ ವಾರ್ ತೋರಿಸ್ತಾ ಇದ್ರಲ್ಲ ಟಿವಿಗಳಲ್ಲೆಲ್ಲ, ಅವಾಗ ಇವರೆಲ್ಲ ಇಲ್ಲೇ ಇದ್ರು, ಏನು ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಒಳ್ಳೆ ದೇಶ, ಅವ್ರಿಗೂ ಒಳ್ಳೆ ಸಂಸ್ಕೃತಿ ಇದೆ. ಹಂಗೆ ಅಂತ ಹೇಳಿ ನಮಗೆ ಮೀಡಿಯಾದಲ್ಲಿ ತೋರಿಸ್ದಂಗೆ ಏನಿಲ್ಲ, ಏನು ಸಮಸ್ಯೆ ಇರಲ್ಲ ಅಷ್ಟು ದೊಡ್ಡದಾಗಿ. ಬಟ್ ಸಮಸ್ಯೆ ಇದೆ, ಸಮಸ್ಯೆ ಇದ್ದಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ದಾಗ ನಾವು ಚೆನ್ನಾಗಿರ್ತೀವಿ. ಯಾರು ಬೇಕಾದರೂ ವ್ಯಾಪಾರ ಮಾಡ್ಬೋದು ಮುಕ್ತವಾಗಿ, ದೇಶಕ್ಕೆ ಬಂದು ಎಲ್ಲ ಬೇಕಾಗಿದೆ ಎಲ್ಲ ಕೆಲಸ ಕಾರ್ಯಗಳನ್ನ ನಡೆಸ್ಕೋ. ಅಂದ್ರೆ ಇಲ್ಲಿ ಯಾವ ತರ ಬಿಸ್ನೆಸ್ ಮಾಡ್ಬೋದು ಸರ್? ಈಗ ಕನ್ನಡಿಗರು ಯಾರಾದ್ರೂ ಇರ್ತಾರೆ ಬಿಸ್ನೆಸ್ ಮಾಡೋ ಅಂತ ಪರ್ಪಸ್, ಎಲ್ಲ ಯು ಕೆ ಬೇರೆ ಬೇರೆ ಕಂಟ್ರಿ ನೋಡ್ತಾ ಇರ್ತಾರೆ, ಅವ್ರ ಸುಡಾನ್ ಅಲ್ಲಿ ಅವ್ರ ಬಕೆಟ್ ಲಿಸ್ಟ್ ಅಲ್ಲಿ ಸೌತ್ ಸುಡಾನ್ ಅಂತ ಇರೋದೇ ಇಲ್ಲ. ಸೊ ನೀವೇನಾದ್ರೂ ಸಜೆಷನ್ ಕೊಡ್ತೀರಾ ಅವ್ರಿಗೆ? ಬೇಸಿಕಲಿ ಇದು ಲ್ಯಾಂಡ್ ಲಾಕ್ ಕಂಟ್ರಿ, ಆಪರ್ಚುನಿಟೀಸ್ ವೆರಿ ವೈಡ್ ಆಗಿರುತ್ತೆ. ಸೊ ಇಲ್ಲಿ ಏನಂದ್ರೆ ಟ್ರೇಡಿಂಗ್ ಮಾಡ್ಕೋಬಹುದು, ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು, ಸರ್ವಿಸ್ ಸೆಕ್ಟರ್ಗೆ ಪೊಟೆನ್ಷಿಯಲ್ ಇದೆ, ಎಸ್ಪೆಷಲಿ ಲೈಕ್ ಹೋಟೆಲ್ ಇಂಡಸ್ಟ್ರಿ, ರೆಸಾರ್ಟ್ಸ್, ಟೂರಿಸಂ ಈಗ ಗ್ರೋ ಆಗ್ತಾ ಇದೆ, ಆ್ಯಂಡ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ತುಂಬ ಆಪರ್ಚುನಿಟೀಸ್, ಎಸ್ಪೆಷಲಿ ಹಾರ್ಡ್ವೇರ್. ರೈಟ್ ನೌ ಮಾರ್ಕೆಟ್ ವೆರಿ ಫ್ಯೂ ಪೀಪಲ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಎಲ್ಲ ಫಾರಿನರ್ಸೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಬಂದ್ರೆ ಆಪರ್ಚುನಿಟೀಸ್ ವೆರಿ ಪೊಟೆನ್ಷಿಯಲ್ ಇದೆ. ಇವರೇ ಪೈಪ್ ಫ್ಯಾಕ್ಟ್ರಿ ಓನರ್, ಇವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ಮತ್ತೆ ಲೋಕಲ್ಸ್ಗಳನ್ನ ಇಲ್ಲಿಯ ಸೌತ್ ಸುಧಾನಿ ಲೋಕಲ್ಸ್ಗಳಿಗೆ ಅವ್ರಿಗೂ ಕೆಲಸ ಕೊಟ್ಟಿದ್ದಾರೆ. ಇವರ ಏಮ್ ಏನು ಅಂತಂದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ಒಂದು 200 ಜನಕ್ಕೆ ಕೆಲಸ ಕೊಡಬೇಕು ಇಲ್ಲಿನ ಲೋಕಲ್ಸ್ಗೆ ಅಂತ. ಸೊ ಅದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಆ ಕಂಪ್ನಿನೇ ಮ್ಯಾನೇಜ್ ಮಾಡ್ತಾ ಇದಾರೆ ಇವರು. ಸರ್, ಏನ್ ಅನ್ನಿಸ್ತಾ ಇದೆ ನಿಮ್ಗೆ 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಮ್ ಕೆಲಸ, ನಾವು ಮೈನ್ ಆಗಿ ಫೋಕಸ್ ಆಗಿ ನಾವು ಕೆಲಸದ ಮೇಲೆ ಗಮನ ಇರುತ್ತೆ, ಹಂಗಾಗಿ ಆಚೆ ಕಡೆ ಹೋಗುವಷ್ಟು ನೆಸೆಸಿಟಿನೂ ಇರೋದಿಲ್ಲ. ಹೌದು, ನಾವು ಬೇರೆ ದೇಶದಲ್ಲಿ ಬಂದಿದೀವಿ. ಸೊ ಒಂದು ಸೆಕ್ಯೂರಿಟಿ ಪರ್ಪಸ್ ನಾವು ಇಲ್ಲಿ ಇರ್ಲೇಬೇಕಾಗುತ್ತೆ, ಇನ್ನು ಮಿಕ್ಕಿದೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ. ನಮ್ ದೇಶದಲ್ಲಿ ಬಿಟ್ಟು ನಮ್ಗೆ ಸ್ವಾತಂತ್ರ್ಯ ಇಲ್ಲಿ ಸಿಗಲ್ಲ, ಸ್ವಾತಂತ್ರ್ಯ ನಾವು ಅಮೆರಿಕಾದಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಇಲ್ಲಾದ್ರೂ ಅಷ್ಟೇ ಅಲ್ಲಾದ್ರೂ ಅಷ್ಟೇ. ಸೊ ನಮ್ಮನ್ನ ಸೆಕ್ಯೂರ್ ಆಗಿ ನಾವೇ ನೋಡ್ಕೊಂಡು ನಾವೇ ಬದುಕಬೇಕು, ಇಲ್ಲಿ ಏನಿದ್ರು ನಾವು ವ್ಯಾಪಾರ ಮಾಡಕ್ ಬರ್ಬೇಕು, ವ್ಯಾಪಾರ ಮಾಡ್ಬೇಕು, ಮುಗಿಸ್ಕೊಂಡು ಹೋಗ್ಬೇಕು, ಅಷ್ಟು ಬಿಟ್ರೆ ಇನ್ನೇನು. ಸೊ ಪ್ರಾಬ್ಲಮ್ಸ್ ಯಾವುದೇ ಕಂಟ್ರಿ ಆದ್ರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇದ್ದೇ ಇದೆ, ಎಲ್ಲಾ ಕಡೆನೂ ಇದೆ. ಕೆಲವು ಕಡೆ ಹಾರ್ಡ್ಲಿ ಲೈಕ್ ಟ್ಯಾಕ್ಸೇಷನ್ ಇಶ್ಯೂಸ್ ಇದೆ, ಕೆಲವು ಕಡೆ ಇನ್ವೆಸ್ಟ್ಮೆಂಟ್ ಪಾಲಿಸೀಸ್ ಇದೆ, ಕೆಲವು ಕಡೆ ಡಾಲರ್ಸ್ ಪ್ರಾಬ್ಲಮ್ ಇದೆ. ಸೊ ಹಲವಾರು ಪ್ರಾಬ್ಲಮ್ಸ್ ಇದ್ದೇ ಇದೆ ಎವ್ರಿ ದೇಶದಲ್ಲಿ, ಎಸ್ಪೆಷಲಿ ಆಫ್ರಿಕಾ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲ ಕಂಟ್ರೀಸ್ಗೆ ಸ್ವಲ್ಪ ಬೆಟರ್ ಆಗಿದೆ ಅಂತ ನಾನು ಒಂದು ಅಭಿಪ್ರಾಯ. ಕನ್ನಡಿಗರು ಎರಡೇ ಮನೆ ಇರೋದಿಲ್ಲಿ, ಒಂದು ಈ ಮನೆ ಮತ್ತೆ ಇನ್ನೊಂದು ಪಕ್ಕದಲ್ಲೇ ಇದೆ. ಸೊ ಈ ಎರಡು ಮನೆ ಬಿಟ್ರೆ ಇನ್ನ ಎಲ್ಲ ಇರೋದೆಲ್ಲ ಇಲ್ಲಿ. ತೆಲುಗುದವರು, ಹಿಂದಿಯವರು, ಮಲಯಾಳೀಸ್ ಎಲ್ಲ ಅವರೇ, ಬಟ್ ಕನ್ನಡಿಗರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಮ್ಗೆ. ಸೌತ್ ಸುಧಾನ್ ಅಲ್ಲಿ ಎಂಜಾಯ್ ಮಾಡ್ತಿದೀರಾ ಅಂತ ಅನ್ಕೊಂಡಿದೀನಿ. ನಿಮ್ ಬಿಸ್ನೆಸ್ ಎಲ್ಲ ಇನ್ನ ಚೆನ್ನಾಗಿ ಹೋಗ್ಲಿ. ಬಾಯ್.